Hello everyone, welcome to this new video. So, ಈ ಒಂದು ವಿಡಿಯೋದಲ್ಲಿ KCET ಸ್ಟಡಿ ಪ್ಲಾನ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಅಪ್ರಾಕ್ಸಿಮೇಟ್ಲಿ 80 days ಇದೆ ಅಂತಲೇ ಅಂದ್ಕೊಳ್ಳೋಣ. ಸೊ ಈ ಒಂದು 80 days ನಾವು ಸ್ಪ್ಲಿಟ್ ಮಾಡ್ತಾ ಹೋಗೋಣ. ಸೊ 15 days ಫಾರ್ ಫಿಸಿಕ್ಸ್, 15 days ಫಾರ್ ಕೆಮಿಸ್ಟ್ರಿ, 15 days ಫಾರ್ ಮ್ಯಾಥಮೆಟಿಕ್ಸ್, 15 days ಫಾರ್ ಬಯಾಲಜಿ ಆ್ಯಂಡ್ 20 days ಫಾರ್ ರಿವಿಷನ್ ಪೀರಿಯಡ್. ಈ ಒಂದು ರಿವಿಷನ್ ಪೀರಿಯಡು ತುಂಬ ಇಂಪಾರ್ಟೆಂಟ್. ಸೊ ಇನ್ ಕೇಸ್ ಎನಿ ಸ್ಟೂಡೆಂಟ್ಸ್ PCM ಬರೆಯೋರಿರ್ತಾರೆ ಅಥವಾ PCB ಬರೆಯೋರಿರ್ತಾರೆ, ಅವರು ಫಿಸಿಕ್ಸ್ 20 days, ಕೆಮಿಸ್ಟ್ರಿ 20 days, ಮ್ಯಾಥಮೆಟಿಕ್ಸ್ ಆರ್ ಬಯಾಲಜಿ 20 days ಆ್ಯಂಡ್ ರಿವಿಷನ್ 20 days, ಈ ರೀತಿ ನೀವು ಸ್ಪ್ಲಿಟ್ ಮಾಡ್ಕೊಳ್ಳಿ. ಸೊ 15 ಮತ್ತು 20 days ಅಂದರೆ ಈ 15 ಅಥವಾ 20 ಡೇಸಲ್ಲಿ ನೀವು ಯಾವ ರೀತಿ ಸ್ಟಡಿ ಮಾಡಬೇಕು ಅಂತ ಹೇಳ್ತೀನಿ. ಸೊ ಫೋಕಸ್ ಆನ್ ಹೈ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್, ಹೈ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಹೈ ವೈಟೆಡ್ ಚಾಪ್ಟರ್ಸ್ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಮೇಲೆ ಫೋಕಸ್ ಮಾಡಿ, ಜೊತೆಗೆ ರಿಪೀಟೆಡ್ ಕ್ವೆಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಡೈಲಿ ಫಾರ್ಮುಲಾ ಬುಕ್ನ ನೀವು ಏನು ಮಾಡ್ತಾ ಹೋಗಬೇಕು, ರಿವೈಸ್ ಮಾಡ್ತಾ ಹೋಗಬೇಕು, ಎವ್ರಿಡೇ ನೀವು ರಿವೈಸ್ ಮಾಡ್ತಾ ಹೋಗಬೇಕು. ಸೊ ಫಿಸಿಕ್ಸಿಗೂ ಅಪ್ಲೈ ಆಗುತ್ತೆ, ಇದೇ ಒಂದು ಪ್ರೋಸೆಸ್ ಫಿಸಿಕ್ಸಿಗೂ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಕೆಮಿಸ್ಟ್ರಿಗೆ ಬಂದರೆ ಡೈಲಿ ರಿವೈಸ್ ಆಲ್ ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಯಾಕ್ಷನ್ಸ್. ಸೊ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಯಾವ್ದಿದೆಯೋ ಡೈಲಿ ಅದನ್ನ ರಿವೈಸ್ ಮಾಡ್ತಾ ಹೋಗಿ. ಜೊತೆಗೆ ಫಿಸಿಕಲ್ ಕೆಮಿಸ್ಟ್ರಿದು ಫಾರ್ಮುಲಾಸ್ನೂ ಕೂಡ ಡೈಲಿ ರಿವೈಸ್ ಮಾಡ್ತಾ ಹೋಗ್ಬೇಕು ನೀವು. ಟ್ರೈ ಟು ಕಂಪ್ಲೀಟ್ ಬಯೋ ಸಿಲೆಬಸ್. ಸೊ ಮೇಜರ್ ಕೀ ಪಾಯಿಂಟ್ ಯಾಕೆ ಅಂತ ಹೇಳಿದ್ರೆ, ಇಫ್ ಎನಿ ಕೇಸ್ ನಿಮಗೆ ಬೋರ್ಡ್ ಎಕ್ಸಾಮ್ಸ್ ಮಾರ್ಕ್ಸ್ನ ಕನ್ಸಿಡರ್ ಮಾಡಲಿಲ್ಲ ಅಂದರೆ, ಈಗ ಇಬ್ಬರು ಸ್ಟೂಡೆಂಟ್ಸ್ ಇರ್ತಾರೆ, ಸೊ ಇವ್ರದ್ದು ಟೋಟಲ್ ಮಾರ್ಕ್ಸ್ ಬಂದು PCBಲಿ ಸೇಮ್ ಇರುತ್ತೆ, ಸೊ ಆವಾಗ ರ್ಯಾಂಕ್ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂದರೆ, ಯಾವ ಒಂದು ಸ್ಟೂಡೆಂಟು ಬಯಾಲಜಿ ಮಾರ್ಕ್ಸು ಜಾಸ್ತಿ ಇರುತ್ತೋ ಆ ಸ್ಟೂಡೆಂಟಿಗೆ ಹೈಯರ್ ರ್ಯಾಂಕ್ನ ಕೊಡ್ತಾರೆ. ಸೊ ಅದಕ್ಕೆ ಬಯೋ ಸ್ಟೂಡೆಂಟ್ಸ್ ಆಗಿದ್ರೆ ಟ್ರೈ ಟು ಕಂಪ್ಲೀಟ್ ಬಯೋ ಸಿಲೆಬಸ್, ಮೇಜರ್ ಕೀ ಪಾಯಿಂಟ್ ಇದು. ಸೊ ಇನ್ ಕೇಸ್ PCM ಸ್ಟೂಡೆಂಟ್ಸ್ ಆಗಿದ್ರೆ ಅವ್ರಿಗೂ ಕೂಡ ಮ್ಯಾಥಮೆಟಿಕ್ಸಲ್ಲಿ ಯಾರ್ದು ಜಾಸ್ತಿ ಇರುತ್ತೋ ಅವರಿಗೆ ರ್ಯಾಂಕ್ ಹೈಯರ್ ರ್ಯಾಂಕ್ನ ಅವರು ಕೊಡ್ತಾರೆ. ಸೊ ರಿವೈಸ್ ಆಲ್ ದ ಫಾರ್ಮುಲಾಸ್, ಮ್ಯಾಥಮೆಟಿಕ್ಸಲ್ಲೂ ಅಷ್ಟೇ, ಆಲ್ ದ ಫಾರ್ಮುಲಾಸ್ನ ರಿವೈಸ್ ಮಾಡಿ, ಸಾಲ್ವ್ PYQ ಆಫ್ ಮ್ಯಾಥ್ಸ್ ಆ್ಯಂಡ್ ಆಲ್ಸೋ ರಿವೈಸ್ PYQನ್ನು ಕೂಡ ನೀವು ರಿವೈಸ್ ಮಾಡ್ತಾ ಹೋಗಬೇಕು. ಸೊ ಸಾಲ್ವ್ ಮಾಡೋದ್ರ ಜೊತೆಗೆ ರಿವೈಸ್ ಕೂಡ ಮಾಡಬೇಕು. ಸೊ ಈಗ ಈ 20 ಡೇಸ್ ರಿವಿಷನ್ ಪ್ಲಾನ್ ಯಾವ ಥರ ಎಫೆಕ್ಟಿವ್ ಆಗಿ ನೀವು ಸ್ಟಡಿ ಮಾಡಬೇಕು, ಸೊ ಈ ಒಂದು 20 ಡೇಸಲ್ಲಿ ರಿವಿಷನ್ ಪೀರಿಯಡ್ ಅಂತ ಕರಿತೀವಿ. ಸೊ ಟ್ರೈ ಟು ಅಟೆಂಡ್ ಆ್ಯಸ್ ಮೆನಿ ಮಾಕ್ ಟೆಸ್ಟ್, ಎಷ್ಟು ಮಾಕ್ ಟೆಸ್ಟ್ ಪಾಸಿಬಲ್ ಅಷ್ಟು ಮಾಕ್ ಟೆಸ್ಟ್ನ ನೀವು ಅಟೆಂಡ್ ಮಾಡಿ. ಸೊ ಅನಲೈಸ್ ಯುವರ್ ಮಿಸ್ಟೇಕ್, ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ಸೊ ಆದಷ್ಟು ಬೇಗ ಬೇಗ ನೀವು ಅದನ್ನು ಅನಲೈಸ್ ಮಾಡಬೇಕು, ಯಾಕೆಂದರೆ ಟೈಮ್ ಇರೋದೇ ಕಡಿಮೆ. ಸೊ ಬೇಗ ನೀವು ಅದನ್ನು ಅನಲೈಸ್ ಮಾಡ್ಕೋಬೇಕು. ರಿವೈಸ್ ಫಾರ್ಮುಲಾಸ್, ಫಾರ್ಮುಲಾ ಡೈಲಿ ಫಾರ್ಮುಲಾಸ್ ರಿವೈಸ್ ಮಾಡ್ತಾ ಹೋಗಬೇಕು. ಸೊ ಇನ್ ಕೇಸ್ ಏನಾದರೂ ಪಾಸಿಬಲ್ ಇದ್ದರೆ ಅಟೆಂಡ್ ಆಫ್ಲೈನ್ ಮಾಕ್ ಟೆಸ್ಟ್. ಸೊ ಆಫ್ಲೈನ್ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿ. ನಾನು ಆಗಲೇ ಪ್ರೀವಿಯಸ್ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಯಾವ ರೀತಿ ಅಟೆಂಡ್ ಮಾಡಬೇಕು ಆಫ್ಲೈನ್ ಮಾಕ್ ಟೆಸ್ಟ್ನ ಅಂತ. ಸೊ ಆಫ್ಲೈನ್ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿ. ಸೊ ಲರ್ನ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್. ಸೊ ನಾನು ಪ್ರೀವಿಯಸ್ ವೀಡಿಯೋಯಿಂದನೂ ಹೇಳ್ತಾ ಇದ್ದೀನಿ, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟು. ಸೊ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ನ ನೀವು ಕಲ್ತಿರಬೇಕು. ಸೊ ಸ್ಟಾರ್ಟ್ ಟು ಫಿಲ್ OMR sheet, ಆ ಒಂದು 20 ಡೇಸ್ ರಿವಿಷನ್ ಪೀರಿಯಡಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಯಾವ ರೀತಿ OMR sheet ಫಿಲ್ ಮಾಡೋದು, ಸೊ ಆ ಥರ ಒಂದು ಪ್ರಾಸೆಸ್ನ ನೀವು ಆ ಒಂದು 20 ಡೇಸ್ ರಿವಿಷನ್ ಪೀರಿಯಡಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.